ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸೊ ಅದಿತರೇ, ನೀವು ನನಗೆ ವಿಡಿಯೋಗಳು ತೋರಿಸಿದ್ರಿ ವಾಟ್ಸಪ್ಪಲ್ಲಿ. ಇವು ತುಂಬ ಒಂದು ನಿರ್ಜನ ಪ್ರದೇಶಗಳಿಗೆ ಹೋಗಿ ನೀವು ಒಂದು ರೀತಿ ಕಾಡಲ್ಲಿ, ಕಾಡಲ್ಲ, ಒಂದು ಕೆರೆ ದಂಡೆ ಪಕ್ಕದಲ್ಲಿ ಸ್ಮಶಾನ ಪಕ್ಕದಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಕತ್ಲು ಫುಲ್ಲು, ಏನೋ ಒಂದು ಕತ್ಲಿದೆ. ಆಮೇಲೆ ಜನಗಳಿಗೆ ಇದನ್ನ ರಿಮೂವ್ ಮಾಡ್ಬೇಕಾಯ್ತು. ಅವ್ರಿಗೆ ಪಕ್ಕದಲ್ಲಿ ಸ್ಮಶಾನ ಇದೆ ಅಂದ್ರೆ ಅವ್ರು ಎಲ್ಲಿ ಬರ್ತಾರೆ? ಎದ್ಕೊಂಡ್ಬಿಡ್ತಾರೆ. ಜನಗಳಿಗೂ ಅವ್ರನ್ನ ಅಲ್ಲಿ ಸಾಧನೆ ಇಲ್ಲ. ಆ ರಾತ್ರಿ ಹೊತ್ತಲ್ಲಿ ಅವರು ಸ್ಮಶಾನಕ್ಕೆ ಬರ್ತೀವಿ ಅಂತಂದ್ರೆ ಅಷ್ಟು ನಾವಂದ್ರೆ ಅದನ್ನ ಸಾಧನೆಗಳು ಮಾಡಿ ಅದಕ್ಕೆ ನಮ್ಗೆ ರೂಢಿಯಾಗಿರುತ್ತೆ. ಈ ಗೋವನ್ನ ಕತ್ಲೆಯಲ್ಲಿ ಆ ನದಿ ದಂಡೆಯಲ್ಲಿ ನೀರು ಹರಿತಾ ಕೋಡಿ ಬಿದ್ದಿರೋ ಇದು ನೀರ್ ಪಕ್ಕದಲ್ಲಿ ಜಾಗ ಹರಿತಾ ಇದೆ, ಫಾರೆಸ್ಟ್ ಒಳಗಡೆ ಹೋಗ್ಬೇಕು, ಆ ತರ ಎಲ್ಲ ಧೈರ್ಯ ಯಾರಿಗೂ ಬರಲ್ಲ. ಅದು ಸ್ಮಶಾನ ಪಕ್ಕದಲ್ಲಿ ಇದೆ ಅಂತಂದ್ರಂತೂ ಸಾಧ್ಯನೇ ಇಲ್ಲ. ಬಟ್ ಅವ್ರಿಗೆ ಯಾಕಂದ್ರೆ ನನ್ನ ಕೆಲಸ ಸ್ಮಶಾನ ಅವಶ್ಯಕತೆ ಇದೆ. ಆ ಕೆಲವು ನೆಗೆಟಿವ್ಗಳನ್ನ ರಿಮೂವ್ ಮಾಡ್ಬೇಕಾದ್ರೆ ನನ್ಗಲ್ಲಿ ಕೆಲವು ಶಕ್ತಿಗಳನ್ನ ಆಹ್ವಾನ ಮಾಡ್ತೀನಿ. ಇಲ್ ಈ ದೇಹದಲ್ಲಿರೋ ಶಕ್ತಿನ ರಿಮೂವ್ ಮಾಡಕ್ಕೆ ಕೆಲವನ್ನ ನಾವು ವಶಪಡಿಸ್ಕೊಂಡಿರ್ತೀವಿ, ಕೆಲವು ಶಕ್ತಿಗಳನ್ನ. ಅವು ನಾಲ್ಕೈದು ಜೊತೆಗೆ ಬಂದಾಗ ಇದು ಉಸಿರಾಡಕ್ ಆಗಲ್ಲ, ಹಿಡಿದು ಕಿತ್ತೆಳೀತದೆ. ಅಲ್ಲ, ಒಂದು ಸೋಲು 5 ಸೋಲು ಬಂದಾಗ, 5 ಜನ ಬಂದಾಗ ಒಬ್ಬಂದು ಏನ್ ನಡೀತದೆ ಕತೆ, ಹಿಡ್ದಾಕತ್ತೆ. ನಾವು ದೂರದಿಂದ ಎಲ್ಲಿಂದ ಹೋಗಿ ಅದನ್ನ ಅಲ್ಲಿಗೆ ನಾವು ಆಹ್ವಾನ ಮಾಡೋದಕ್ಕಿಂತ ಸ್ಮಶಾನ ಪಕ್ಕದಲ್ಲಿ ಹೋದಾಗ ನಾವು ವಶಪಡಿಸ್ಕೊಂಡಿರುವಂತ ಸೋಲ್ಗಳು ಅಲ್ಲಿರ್ತವೆ, ನಮ್ಮ ಜೊತೆನೇ ಇರ್ತವೆ. ಬಟ್ ಆ ಪ್ಲೇಸ್ ಅವ್ರಿಗೆ ಪವರ್ಫುಲ್ ಪ್ಲೇಸ್ ಆಗಿರುತ್ತೆ. ಸೊ ಇವಾಗ ಈ ಸಿಂಗಲ್ ಇದ್ನಾಗ ಎಡೆಮುರಿ ಕಟ್ಟಿ ಬಿಚ್ಚಿ ಎತ್ ಬಿಸಾಕುತ್ತೆ, ಕೇರಲ್ಲ ಮಾಡಲ್ಲ ಸಿಂಗಲ್ ಸೋಲ್ನಲ್ಲ. ಕೆಲವು ಎಲ್ಲೇ ಹೋದ್ರು ಆತ್ಮ ದೇಹದಲ್ಲಿ ಸೇರ್ಕೊಂಡಿರ್ತವೆ, ಬಿಡಿಸೋಕ್ಕಾಗಲ್ಲ, ಬರಲ್ಲ. ಮೊನ್ನೆ ಯಾರೊಬ್ರು ಬಂದಿರಿ ಹೇಳೋ ಜುಟ್ಟಿ ಹಿಡಿದು ಒಡೆದು ನಮ್ಮ ತಾಯಿನ ಬಿಡಿಸೋಕ್ಕೆ ಆಗಿ ಹೀಗೆ ಅಂತ ಅಷ್ಟೆಲ್ಲ ಕಡಿಸೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಜುಟ್ಟಿ ಹಿಡಿಯೋದು, ಒಡೆಯೋದು ಇಂಥ ಸೀನೆಲ್ಲ ಇಲ್ಲ. ನೇರವಾಗಿ ನಿಲ್ಸೋದು, ದೇಹದಲ್ಲಿದ್ದರೆ ನಮ್ಮವರಿದ್ದಾರೆ ಬಾಡಿಗಾರ್ಡ್ಗಳು ಬರ್ತಾರೆ, ಬಂದು ಏನಿಲ್ಲ, ಮಾತುಕತೆ ಇಲ್ಲ, 4 ಪೈಡ್ ಅಂತ ಅಲ್ಲೇ ಒಳಗಡೆ ಬಿಟ್ಟು ಎಳೆದು ಇದು ಈ ಕಡೆಯಿಂದ ದಾಟ್ತಾ ಇರಬೇಕು ಅಂತ ಹೊರಗಡೆ ಎಕ್ಸಿಟ್ ಕೊಡ್ತಾ ಇರೋದು ಒಂಥರ ಈ ಸೋಲ್ ರೌಡಿಸಮ್ ಅನ್ನೋ ತರ. 100% ಇವಾಗ ನೋಡಿ, ಒಬ್ಬರನ್ನ ಹೋಗಿ ಅವ್ರನ್ನ ಎತ್ತಕೊಂಡ್ಬರೋದ್ರೆ 4-5 ಜನ ಹೋದಾಗ ಅವ್ರನ್ನ ಹಿಡ್ಕೊಂಡ್ ಬಂದ್ಬಿಡ್ತಾರೆ. ಅಲ್ಲ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಂದು ಆನೆ ಹಿಡಿಯೋಕೆ ಕಾರ್ಯಾಚರಣೆ ಮಾಡ್ತಾರೆ, ಒಂದು ಆನೆ ಹಿಡಿಯೋಕೆ 4 ಆನೆ ಹೋಗ್ತವೆ, 4-5 ಆ ಕಡೆ ಒಂದು ಈ ಕಡೆ ನೀರು ಗೋಧಿ ಹೇಳೋದು ಆಗತ್ತೆ. ಎಲ್ಲಾನು ಸೇಮ್ ಆಸ್ ಇಟ್ ಈಸ್, ಎಲ್ಲಾನು ಒಂದೇ ಪ್ರೊಸೀಜರ್. ಅಂದ್ರೆ ಒಂದ್ರ ಹತ್ರ ಏನು ನಡೆಯಲ್ಲ. ಒಂದು ದೊಡ್ಡ ಒಂಟಿಗ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತ ಇರೋ ಬರೋರ್ಗಳು ತೊಂದರೆ ಕೊಡ್ತಾ ಇದ್ರೆ 4 ಜೊತೆಗೆ ಹೋಗ್ಬಿಟ್ಟು 4 ಕಡೆ ನಿಂತು 4 ಬಿಟ್ಟು ನಡಿ ಅಂತಂದಾಗ ನಡಿಬೇಕು, ಹಂಗೇನೆ ಇಂಥ ಕಡೆ ಕರ್ಕೊಂಡೋಗಿ ಅದನ್ನ ರಿಮೂವ್ ಮಾಡ್ಬೇಕಾಗತ್ತೆ. ಅಲ್ಲಿ ಇವ್ರಗಳ ಆಟಗಳು ನಡೆಯಲ್ಲ. ಸೊ ಅವ್ರ ಸುತ್ತು ಬೆಂಕಿ ಹಾಕಿದ್ದೀರಾ? ಆ ಬೆಂಕಿ ಅಂದ್ರೆ ಕೆಲವು ಶಕ್ತಿಗಳಿಗೆ ಕೆಲವು ಆಯಿಲ್ಗಳು ಯೂಸ್ ಮಾಡ್ತೀವಿ, ಎಣ್ಣೆಗಳು. ಬೆಂಕಿಗೆ ಹಾಕಿದ್ರಾ? ಎಣ್ಣೆಗಳು, ಅದು ಬೇವಿನ ಎಣ್ಣೆ ಬರುತ್ತೆ. ಬೇವಿದೆಣ್ಣೆ ಬಂದು ಈ ಪ್ರೇತ ಕಾತಗಳಿಗೆ ಅವುಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು. ಇವಾಗ ನೋಡಿ, ನಾವು ದೇವ್ರ ಪೂಜೆ ಮಾಡೋಕೆ ಒಂದೊಂದು ದೇವ್ರಿಗೆ ಒಂದೊಂದು ದೀಪ ಇದನ್ನ ಹಾಕ್ತಿವಿ, ಎಣ್ಣೆಗಳು ಹಾಕ್ತಿವಿ. ಒಂದು ಉಚ್ಚಾಟನೆಗೆ ಒಂದು ಆಯಿಲ್ ಯೂಸ್ ಮಾಡ್ತೀವಿ, ವಶೀಕರಣಕ್ಕೆ ಒಂದು ಆಯಿಲ್ ಯೂಸ್ ಮಾಡ್ತೀವಿ. ಅಂದ್ರೆ ಇದರ ನಮ್ಮ ಇದ್ರಲ್ಲಿ ಬರುವಂತ ಒಂದೊಂದು ಇದಕ್ಕೆ ಒಂದೊಂದು ಆಯಿಲ್ಗಳನ್ನ ಯೂಸ್ ಮಾಡ್ತೀವಿ, ಅದಕ್ಕೆ ಯೂಸ್ ಆಗುತ್ತೆ. ಅದೇ ತರ ಈ ಭೂತ ಪ್ರೇತಗಳಿಗೆಲ್ಲ ಬೇವಿನ ಎಣ್ಣೆ ಯೂಸ್ ಮಾಡ್ತೀವಿ. ಅದು ಸುತ್ತಲೂ ಅದಕ್ಕೆ, ಯಾಕಂದ್ರೆ ಮಳೆ ಬೇರೆ, ಇನ್ನೂ ಅದ್ಭುತ ಸೀನ್ಗಳು ನಿಮ್ಗೆ ತೋರಿಸ್ತಾ ಇದೆ. ಕಂಟಿನ್ಯೂಸ್ ಆಗಿ 1 ವಾರದ ಮಳೆ ಅಲ್ವಾ ಈ ಬೆಂಗಳೂರಲ್ಲಿ. ನೀವು ಹೇಗೆ ಆ ಜಾಕ್ ಹೋಗ್ತೀರಾ? ಮಳೆ ಇದೆ, ಆಮೇಲೆ ಸ್ಮಶಾನದಲ್ಲಿ ನೀವು ಕೂತ್ಕೊಂತೀವಿ ಅಂದ್ರೆ ಸ್ಮಶಾನದ ಮೇಲೆಲ್ಲ ಈ ಡ್ರೈ ಆಗಿರೋ ಕೂತ್ಕೊಳ್ಳೋಕೆ ಈಸಿ ಆಗುತ್ತೆ. ನೀವು ಆ ಇದ್ರ ಮೇಲೆ ಸಮಾಧಿ ಮೇಲೇನೋ ಕಟ್ಟಿರೋ ಇದ್ರ ಮೇಲೇನೋ ಹೊಸ ಗುಂಡಿಗಳು ಹಾಕಿರ್ತವೆ, ಮಳೆ ಬಿದ್ದಿರೋ ಕೂತ್ಕೊಂಡ್ರೆ ಪಸಕ್ಕಂತ ಹಿಂಗೆ ಹೋಗುತ್ತೆ. ಹೆಂಗ್ ಕೂತ್ಕೊಳ್ತೀರಾ ಅದ್ರ ಮೇಲೆ? ಆಗಲ್ಲ. ನಮ್ಗೆ ಎಷ್ಟು ಈಸಿಯಾಗಿ ಇದನ್ನೆಲ್ಲ ತೋರ್ಸಕ್ ಆಗ್ಲಿಲ್ಲ. ಇಲ್ಲ ಅಂದ್ರೆ ಇನ್ನು ಕೆಲವು ಲೈವ್ ವಿಷಯಗಳು ತೋರಿಸ್ತಾ ಇದೆ. ನಮ್ಮ ಇದು ಪ್ರಯೋಗ ನಡೀತಾ ಇರ್ಬೇಕಾದ್ರೆ ಕೆಲವು ಆತ್ಮಗಳನ್ನ ಆ ಎಂಟ್ರಿ ಬರುವಂತದ್ದು ಇದು ವೈಬ್ರೇಟ್ ಅದು ಬರೋ ಇದು ನೀಟಾಗಿ ಗೊತ್ತಾಗುತ್ತೆ. ಅದನ್ನೆಲ್ಲ ತೋರಿಸ್ತಾ ಇದೆ. ಆದ್ರೆ ಈ ಮಳೆ ಬಿದ್ದಿರೋ ಜಾಗದಲ್ಲಿ ಆ ಇದು ಎಲ್ಲಿ ನಿಮ್ಗೆ ತೋರ್ಸಕ್ಕಾಗುತ್ತೆ? ಏನು ಆಗಲ್ಲ. ಇಷ್ಟು ಮಾಡಿರೋದು ದೊಡ್ಡ ವಿಷಯ ಅನ್ಸುತ್ತೆ ಅದು. ಆಗ ನಾನ್ ತೋರಿಸ್ತೀನಿ ಸೂಪರ್. ನೆಕ್ಸ್ಟ್ ಯಾವಾಗಾದ್ರೂ ಖಂಡಿತ ಮಳೆ ಕಡಿಮೆ ಆದಾಗ ನಮ್ಮ ಆ ಮಂತ್ರಶಕ್ತಿಯ ಇದರಲ್ಲಿ ನಾವು ಕೂತು ಮಂಡಲ ಹಾಕಿ ಕೂತು ಅದನ್ನ ಆಹ್ವಾನ ಮಾಡಿದಾಗ ಆ ಬರೋ ಸ್ಪೀಡ್ ನ ಕೂಡ ನಾವು ತೋರಿಸ್ತೀನಿ. ಇದೊಂಥರ ಈ ಆಪ್ತ ಮಿತ್ರ ಸಿನಿಮಾದಲ್ಲಿ ಒಂದು ನಾಗವಲ್ಲಿ ಬಂದು ಕುತ್ಕೊಂತದಲ್ಲ, ಅದು ಸ್ವಲ್ಪ ಗ್ರಾಫಿಕಲ್ ಹಾಕಿ ತೋರಿಸಿರ್ಬೋದು ಬೇರೆ ತರದಲ್ಲಿ. ಆದ್ರೆ ಇವು ರಿಯಾಲಿಟಿಯಾಗಿ ನಿಮ್ಗೆ ಅಷ್ಟೊಂದು ಎಫೆಕ್ಟಿವ್ ಅಲ್ಲ, ಸೌಂಡ್ಗಳ ಇಲ್ಲದೆ ಇರ್ಬೋದು. ಆದ್ರೆ ಬರುವಂತ ಆ ಇದು ನಿಮ್ಗೆ ನಿಧಾನವಾಗಿ ಬೇಗ ನಿಮ್ಗೆ ಗೊತ್ತಾಗುತ್ತೆ. ಗಾಳಿ ಬಂತು ಅಂತ ಗೊತ್ತಾಗುತ್ತೆ, ವಿಡಿಯೋ ಮಾಡಿದಾಗ ಗೊತ್ತಾಗ್ಲೇಬೇಕಲ್ವಾ, ಗೊತ್ತಾಗುತ್ತೆ. ಆಮೇಲೆ ಸುತ್ತಲೂ ಮಂಡಲದ ಸುತ್ತಲೂ ಆ ಇದು ಅಲೆ ಎದ್ದೇಳೋದು ಗೊತ್ತಾಗುತ್ತೆ. ಎಲೆಗಳೆಲ್ಲಾಡೋದು ಏನೋ ಒಂದು ತುಂಬಾ ಫಿಲಿಮ್ ತೋರಿಸೋ ತರ ಇದೆಲ್ಲ ಇರಲ್ಲ, ಗೊತ್ತಾಗುತ್ತೆ. ಈ ಇದು ನೀಟಾಗಿ ಗೊತ್ತಾಗುತ್ತೆ. ಆಮೇಲೆ ಒಂದು ಗಾಳಿ ವೈಬ್ರೇಟು ಒಂದು ಸ್ವಲ್ಪ ನಾರ್ಮಲ್ ಇದಕ್ಕೂ ಸ್ವಲ್ಪ ಸ್ಪೀಡಾಗಿ ಸುಂಟ್ರ ಗಾಳಿ ಎದ್ದಿರೋ ಇದ್ರ ಥರ ಸ್ವಲ್ಪ ಒಂದು ಲೈಟಾಗಿ ಆ ವೈಬ್ರೇಟ್ ಗೊತ್ತಾಗುತ್ತೆ, ಅದು ಹೊರಗಿನವ್ರಿಗೆ. ಬಟ್ ನಮಗೆ ನಮ್ಮ ಇದರಲ್ಲಿ ಕೆಲವರಿಗೆ ಕಾಣಿಸುತ್ತೆ ನಮ್ಗೆ ಯಾವ್ದು ಬಂದಿದೆ, ಯಾರನ್ನ ಕರೆದಿದ್ದೀವಿ, ಯಾರನ್ನ ಮುಂದೆ ಬಂದಿದ್ದಾರೆ ಅಂತ ಕಾಣಿಸುತ್ತೆ, ಇದು ಆಗುತ್ತೆ. ಅದಕ್ಕೆ ಆ ಜಾಗದಲ್ಲಿ ತಗೊಂಡೋಗಿ ಕೆಲವರು ಆಗದಿರೋಂಥ ಕಠಿಣವಾದಂಥ ಕೆಲಸಗಳನ್ನ ಆ ಜಾಗದಲ್ಲಿ ತಗೊಂಡೋಗಿ ಅದನ್ನ ರಿಮೂವ್ ಮಾಡಿರೋದು, ಅದು ಇದಕ್ಕೆ ಆತ್ಮಬಂಧನ ಅಂತ ಹೇಳ್ತೀವಿ. ದೇಹದಲ್ಲಿರೋ ಆತ್ಮನ ಒಂದು ಮೊಟ್ಟೆ ಇದಕ್ಕೆ ಅದನ್ನ ಎಳೆದು ಅದರೊಳಗೆ ಸೇರಿಸಿ ಅದರೊಳಗೆ ಇಡಲ್ಪಟ್ಟು ಅದನ್ನ ತಗೊಂಡೋಗಿ ಲೇಕಲ್ಲಿರೋಂಥ ಇದಕ್ಕಾಗ್ತೀವಿ. ಅದು ಒಡೆದಾಗ ಮೊಟ್ಟೆ ಒಡೆದಾಗ ಆ ಮೊಟ್ಟೆಗಳಲ್ಲಿರೋದನ್ನ ಈ ಮೀನುಗಳು ತಿಂತವೆ, ಆವಾಗ ಇದನ್ನೆಲ್ಲ ಎಳ್ಕೊಂಡ್ಬಿಡುತ್ತೆ, ಅವು ಅದರಲ್ಲಿರೋ ನೆಗೆಟಿವ್ನೆಲ್ಲ ಎಳ್ಕೊಂಡ್ಬಿಡುತ್ತೆ. ಆಮೇಲೆ ಎರಡನೇದು ಅದು ಕ್ಲಿಯರ್ ಆದಮೇಲೆ ದೇಹಕ್ಕೆ ಒಂದು ಕೆಲವು ಇದು ಕೊಡ್ತೀವಿ ಹಚ್ಕೊಳ್ಳೋಕ್ಕೆ, ಒಂದು 4-5 ದಿವಸ ಸ್ನಾನ ಮಾಡಬೇಕು, ಯಾಕಂದರೆ ಮತ್ತೆ ಅದು ದೇಹಕ್ಕೆ ಬರಬಾರ್ದು. ಬಿಟ್ಟೋಗಿರೋದು ಯಾವ್ದಾರು ಬಂದರೆ ಸೊ ಅದರಲ್ಲಿ ಮತ್ತೆ ಇಲ್ಲಿ ಬಿಟ್ಟೋಗಿದ್ರು ಮತ್ತೆ ಹೊರಗಡೆ ಹೋದ್ಮೇಲೆ ಅವು ಮತ್ತೆ ಸೇರಿಕೊಂಡ್ರೆ ಅದಕ್ಕೆ ಅದಾದ್ಮೇಲೆ ಒಂದು ಕೆಲವು ಇದನ್ನ ಕೊಡ್ತೀವಿ. ಅದು ದೇಹಕ್ಕೆ ಹಾಕಿ ಸ್ನಾನ ಮಾಡಿದಾಗ ಅದ್ರ ಸ್ಮೆಲ್ಗೆ ಆಮೇಲೆ ಅದರದ ಆ ಪವರ್ಗೆ ಹತ್ರಕ್ಕೆ ಜನ್ಮಕ್ಕೂ ಬರಲ್ಲ. ಸೊ ಈಗ ಒಬ್ಬರು ವ್ಯಕ್ತಿಗೆ ತಲೆ ನೀವು ಮೊಟ್ಟೆ ಇಟ್ಟು ಆತ್ಮಬಂಧನ ಮಾಡಿ ಸೊ ಬೆಂಕಿ ಸುತ್ತು ಹಾಕಿ ಸೆಂಟ್ರಲ್ ನಿಲ್ಲಿಸ್ಬಿಟ್ಟು ಮಂಡಲ ಹಾಕಿ ಏನೋ ಮಂತ್ರದಲ್ಲಿ ಮಂತ್ರ ಹೌದೌದು ಮಂತ್ರದಲ್ಲಿ ಅದಷ್ಟು ಈಸಿಯಾಗಿ ಬರಲ್ಲ ಒಳಗಡೆ ಇರೋದು. ಅವ್ರು ಆರಾಮಾಗಿ ಅವ್ರ ಜೊತೆ ತಿನ್ಕೊಂಡು ಮಾಡ್ಕೊಂಡು ಖುಷಿಯಾಗಿ ಅವ್ರಿಗೆ ಬೇಕಾಗಿರೋದನ್ನ ತಗೊಂಡು ಇದು ಖುಷಿಯಾಗಿರೋದು, ಅದೆಲ್ಲಿ ಬಿಟ್ಟು ಬರುತ್ತೆ, ಬರಕ್ಕೆ ರೆಡಿ ಇರಲ್ಲ. ಆವಾಗ ನಾವು ಇಲ್ಲಿ ಅದನ್ನ ಯಾವ ಮುಖಾಂತರ ಮಾಡಿ ಕೂರಿಸಿರ್ತಾರೋ ಮಂತ್ರ ಪ್ರಯೋಗದಿಂದ ಆಗಿದ್ರೆ ಮಂತ್ರ ಪ್ರಯೋಗದಿಂದನೇ ತೆಗಿತೀವಿ, ತಂತ್ರ ಪ್ರಯೋಗ ಆದ್ರೆ ನಾವು ಇದರಲ್ಲಿ ಮನೆಯಲ್ಲಿ ಯಂತ್ರ ಇದ್ರ ಮುಖದಲ್ಲಿ ತೆಗಿಬಹುದು. ಕೆಲವು ಮಂತ್ರ ಪ್ರಯೋಗ ಆಗಿರ್ತವೆ, ಅವಾಗ ಮಂತ್ರ ಪ್ರಯೋಗದಿಂದನೇ ತೆಗಿಬೇಕು. ಯೋಗ ಹೇಗಂದರೆ ಪವರು ಅಲ್ಲೊಂದು ಪವರ್ ಕಳಿಸಿದ್ರೆ ಇಲ್ಲಿಂದ ಪ್ರತಿ ಆಪೋಸಿಟ್ ಒಂದು ಪವರ್. ಹಳೆ ಕಾಲದಲ್ಲಿ ಯುದ್ಧ ಮಾಡ್ಬೇಕು ಯಾಕಡೆ ಬ್ರಹ್ಮಾಸ್ತ್ರಗಳು ಹಿಂಗೆ ಬಂದು ಹಿಂಗೆ ಬರ್ರಂಬುದು ಯಾವ್ದು ಪವರ್ ಇದೆಯೋ ಇದು ಕಟ್ಟಾಕ್ಬಿಟ್ಟು ಇದು ಮತ್ತೋಗಿ ಅದು ಚುಚ್ಚುತ್ತಲ್ಲ ಆ ಥರ ಇದನ್ನ ಮಾಡಿ ಅದನ್ನ ರಿಮೂವ್ ಮಾಡ್ತೀವಿ. ಆಗದಿರೋ ಕೆಲಸ ಅಂತಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ, ಆದರೆ ನಾನು ಯಾವುದನ್ನು ಕೊಚ್ಕೊಳಕ್ಕಾಗಲಿ ಹೇಳೋಕ್ಕಾಗಲಿ ನಾನು ಇಷ್ಟಪಡೋದು. ನನಗೆ ಕೆಲಸ ಆದಂಥವರು ಅವ್ರ ಬಾಯಿಂದ ನಾನು ಇಷ್ಟು ಕಡೆ ಸುತ್ತಾಡಿದ್ದೆ, ಇಷ್ಟು ಕಡೆ ಹೋಗಿದ್ದೆ, ಇಂಥ ಕೆಲಸಗಳು ಆಗಲಿಲ್ಲ, ಇಲ್ಲಿ ಬಂದಮೇಲೆ ನಾನು ಇವತ್ತು ಹ್ಯಾಪಿಯಾಗಿದ್ದೀನಿ, ನನ್ನ ದೇಹದಿಂದ ಬಿಡುಗಡೆ ಆಗಿದ್ದೀನಿ ಅವ್ರು ಹೇಳಬೇಕು. ನನಗೆ ಕೆಲಸ ಮಾತಾಡೋದು ತೋರಿಸಿದ್ರಿ ಆ ವಿಡಿಯೋ ಬಂದು ಎಷ್ಟು ದಿವಸದಿಂದ ಇದು ನೆನ್ನೆ ಮಾಡಿರೋದು ಮಳೆ ಇತ್ತು, ಇಲ್ಲಾಂದರೆ ಯಾಕಂದರೆ ಟೈಮ್ ಇಲ್ಲ ಪಾಪ ಅವ್ರಿಗೂ ಸ್ವಲ್ಪ ಅದನ್ನ ಇದು ಮಾಡೋದು. ಯಾಕಂದರೆ ಇಲ್ಲಿ ಯಾರೂ ತುಂಬ ಆಗಿದೆ ಆದರೆ ಯಾರೂ ತಾವು ತೋರಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಕಾರಣ ಏನು ಅಂತಂದರೆ ಅವ್ರು ಒಂದೇ ಮಾತು, ಗುರುಗಳೇ ಇವಾಗ ನೀವು ನನಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ, ಇದನ್ನು ಇವಾಗ ನೋಡ್ದಂಗೆ ಇನ್ನೊಬ್ರು 4 ಜನ ನೋಡ್ತಾರೆ, ಮತ್ತು ಅವರು ಇನ್ನೂ ಸಲ ಹೋಗಿ ಪ್ರಯೋಗ ಮಾಡ್ತಾರೆ, ಇದು ನಮ್ಗೆ ಸಮಸ್ಯೆಗಳಾಗ್ತವೆ. ತೋರಿಸೋದು ಬೇಡ ನಮ್ಮನ್ನು, ಅವ್ರು ನಮ್ಮ ಸಮಸ್ಯೆಗಳನ್ನೂ ಯಾರು ಗೊತ್ತಾಗೋದು ಬೇಡ. ಅವರು ಮತ್ತೆ ಅಲರ್ಟ್ ಆಗ್ತಾರೆ, ಗೊತ್ತಾಯ್ತು ಅಂದರೆ ನೋಡಿ ಇವಾಗ ತೆಗಿಸ್ತಾ ಇದ್ದಾನೆ ಅಂತಂದರೆ ಮತ್ತೆ ಹೋಗಿ ಮಾಡ್ತಾರೆ, ಮತ್ತೆ ನಾವು ಎಷ್ಟು ಅಂತ ಇದನ್ನ ಇದು ಮಾಡ್ಕೊಂಡು ಕೂತ್ಕೊಳ್ಳೋಣ. ಅದಕ್ಕೆ ಬೇಡ ಇದನ್ನ ತೋರಿಸೋದು ಅಂತ ಅಂದ ಕಾರಣ ತುಂಬ ವಿಡಿಯೋಗಳು ನನಗೆ ತೋರ್ಸೋಕ್ಕಾಗಿಲ್ಲ. ಹಂಗಾರೆ ಅವರ ಇದರಿಂದ ಮುಖಾಂತರ ಇದು ಕೂಡ ನಾನು ತೋರಿಸ್ತಾ ಇರೋದು ಏನು ಅಂದರೆ ಅವ್ರ ಮುಖ ಆಗಲಿ ಇದನ್ನಾಗಲಿ ತೋರಿಸಲ್ಲ, ಬರೀ ಒಂದು ವಿಡಿಯೋ ಅಷ್ಟೇ ತೋರಿಸ್ತೀನಿ, ಅದನ್ನ ಬ್ಲರ್ ಮಾಡೇ ತೋರಿಸ್ತೀನಿ. ಯಾಕಂದರೆ ಅದು ಕೂಡ ಅವರ ಇದು ಇಲ್ಲದೆ ನಾವು ಪರ್ಮಿಷನ್ ಇಲ್ಲದೆ ನಾವು ತೋರಿಸಬಾರ್ದು. ಅಂದ್ರೆ ಅಲ್ಲಿ ಏನ್ ತೋರಿಸ್ತಿದೀವಿ ಒಂದು ವ್ಯಕ್ತಿ ನಿಂತಿದ್ದಾರೆ ಅಷ್ಟೇ ನಾವು ತೋರ್ಸಕ್ಕಾಗೋದು, ಅಂದ್ರೆ ಅವ್ರ ಮುಖಗಳು ಪೂಜೆದೊಂದು ವಿಧಾನ ಕಾಣಿಸುತ್ತೆ. ಪೂಜೆದೊಂದು ವಿಧಾನ ನಮ್ದೆಲ್ಲ ಅತಿಯಾಗಿ ಆಡಂಬರದ ಪೂಜೆಗಳು ಯಾವುದೂ ಇಲ್ಲ, ಅದೆಲ್ಲ ನಾವು ಸಿದ್ಧಿ ಮಾಡಬೇಕಾದ್ರೆ ಮಾಡ್ಕೊಂಡಿರ್ತೀವಿ. ಒಂದು ಪವರ್ ನಮ್ಮ ಹತ್ರ ಇರುತ್ತೆ, ನಮಗೆ ಆ ಸಮಯದಲ್ಲಿ ಎಲ್ಲಿ ನಮಗೆ ಬೇಕು ಅಂದಾಗ ಸಿಂಪಲ್ಲಾಗಿ ಒಂದು ಪೂಜೆ ಮಾಡ್ಕೊಂಡು ಆಹ್ವಾನ ಮಾಡಿ ಆ ಮಂತ್ರ ಪ್ರಯೋಗ ಮಾಡಿದಾಗ ನಮಗಲ್ಲಿ ಕೆಲಸ ಆಗ್ತವೆ. ನಮಗೇನು ಎಲ್ಲ ಅದ್ರ ಥರ ಸುಟ್ಟು ಒಂದಷ್ಟು ದೀಪಗಳು ಹಚ್ಚಬೇಕು, ಒಂದಷ್ಟು ಕುಂಬಳಕಾಯಿ ತಂದಿಡಬೇಕು, ಅಷ್ಟು ವಿಧ ವಿಧವಾದಂಥ ವಸ್ತುಗಳು ಇಡಬೇಕು, ಇಟ್ಟು ಒಂದಷ್ಟು ಮಾಡಿ ದೊಡ್ಡ ಆಡಂಬರ ತೋರಿಸ್ಬೇಕು ಅಂತಲೇ ಏನಿಲ್ಲ. ಪವರ್ ಅನ್ನೋದು ನಮ್ಮ ಕೈಲಿರೋದು, ನಾವು ಸಿದ್ಧಿ ಮಾಡ್ಕೊಂಡಿರೋದು. ಆ ಪವರ್ ನಮ್ಗೊಂದ್ಸಲ ಭಗವಂತನ ಒಲುಮೆ ಆದಮೇಲೆ ನಾವು ಯಾವ ಸಮಯದಲ್ಲಿ ಎಲ್ಲಿ ಬೇಕಾದ್ರೆ ಬೇಕು ಅಂದಾಗ ಅದು ನಮಗೆ ಇದಾಗುತ್ತೆ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಅದನ್ನ ತೊಲಗಿಸೋಕ್ಕೆ ಮಾಡೋಕ್ಕೆ ಏನೇನು ಬೇಕು ಅದು ನಮ್ಮ ಹತ್ರ ತುಂಬ ಕಠಿಣವಾದ ವಸ್ತುಗಳಿರ್ತವೆ, ನಮ್ಮ ಸಂಬಂಧವಾಗಿ ಅದನ್ನು ನಾವು ಪ್ರಯೋಗ ಮಾಡ್ತೀವಿ. ಎಲ್ಲ ಸಣ್ಣ ಸಣ್ಣ ವಸ್ತುಗಳು, ಅದನ್ನು ನೋಡೋಕ್ಕೆ ನಮ್ಗೆ ಸಣ್ಣದು, ನೋಡೋರಿಗೆ ಸಣ್ಣದು, ಆದರೆ ಆ ಕೆಲಸ ದೊಡ್ಡದಿರುತ್ತೆ. ಸೊ ಅದು ಮಾಡಿಕೊಡೋ ಕೆಲಸ ಮಾಡೋದಿರುತ್ತೆ. ಅಂದರೆ ನೋಡೋರಿಗೆ ಏನು ಕಾಣಿಸ್ತಾ ಇಲ್ವಲ್ಲ ಅಂತ ಅಂದ್ಕೋಬೋದು, ಅವ್ರಿಗೇನು ಬೇಕಾಗಿದೆ ಅವ್ರು ಕಾಣಿಸೋದು ಬೇಕಾಗಿಲ್ಲ, ಸಮಸ್ಯೆ ಕ್ಲಿಯರ್ ಆಗಬೇಕು ಅಷ್ಟೇ. ಹಂಗೆ ಅಂದರೆ ದೇವರ ಆಡಂಬರ ಇಲ್ಲ ಅಂತ ನಮ್ಮಲ್ಲಿ ಯಾವುದೇ ಆಡಂಬರದ ಇದು ನೋಡಿ ಇಷ್ಟು ವಸ್ತುಗಳನ್ನ ಇಟ್ಬಿಟ್ಟು ಅಲ್ಲಿ ಏನು ಕೆಲಸನೇ ನಡೆದಿಲ್ಲ ಅಂದರೆ ಏನು ಮಾಡ್ತೀರಾ, ವೇಸ್ಟ್ ಆಗುತ್ತೆ. ಇಷ್ಟು ದೊಡ್ಡ ಮಂಡಲ ಹಾಕಿ ಅಲ್ಲೊಂದಷ್ಟು ವಸ್ತುಗಳನ್ನ ಕೂರಿಸಿ ಇಲ್ಲೊಂದಷ್ಟು ವಸ್ತುಗಳನ್ನ ಕೂರಿಸಿ ಅಲ್ಲೊಂದಷ್ಟು 50 ದೀಪಗಳ ಹಚ್ಚಿ ಎಲ್ಲನೂ ಮಾಡಿನೂ ನಿಮ್ಗೆ ಅಲ್ಲಿ ಏನು ಕೆಲಸ ಆಗಿಲ್ಲ ಅಂದರೆ ಏನು ಆಡಂಬರ ಇಟ್ಕೊಂಡು ಏನು ಮಾಡ್ತೀರಾ, ಸುಮ್ಮನೆ ಕಣ್ಣಿಗೆ ಅದು ತೋರಿಸ್ತಾರೆ. ನಾನು ಹೇಳೋದು ಪ್ರತಿಯೊಂದೊಂದು ಕೂಡ ನಿಮ್ಗೆ ಹೇಳೋದಲ್ಲ, ಈ ಥರ ಜನಗಳಿಗೆ ಅನುಭವಗಳು ಅವ್ರ ಬಾಯಿಂದ, ನಮ್ಮ ಕೆಲಸಗಳು ಬಾಯಿಂದ ಅವ್ರ ಅನುಭವಗಳು ಮಾತಾಡಬೇಕು, ನಾವು ಮಾತಾಡಬಾರ್ದು. ಸೊ ಈ ಥರ ಪೂಜೆ ಮಾಡಿಕೊಟ್ಟಿರೋರು ಯಾಕಂದರೆ ಈಗ ಹೊರಗಡೆ ಹೋಗಿ ನಿರ್ಜನ ಪ್ರದೇಶಗಳಲ್ಲಿ ಪೂಜೆ ಮಾಡಿ ಎಲ್ಲರಿಗೂ ಇಲ್ಲ, ಎಲ್ಲರಿಗೂ ನಿರ್ಜನ ಪ್ರದೇಶ ಇಲ್ಲ. ಕೆಲವು ಕಠಿಣವಾಗಿರೋಂಥ ಇದು ಹೋಗೋದಿಲ್ಲ ದೇಹದಿಂದ ಪ್ರೇತ ಬಾಧೆಗಳಿಂದ ಅಂಥವ್ರಿಗೆ ಮಾತ್ರ ಸ್ಮಶಾನ, ಎಲ್ಲರಿಗೂ ಸ್ಮಶಾನದ್ದು ಆಗಲಿ ಇಂಥದ್ಗಳಿಲ್ಲ. ಮಿಕ್ಕಿದವ್ರಿಗೆಲ್ಲ ನನ್ನ ಹತ್ರ ಕೆಲವು ಯಂತ್ರಗಳಿದೆ ಅದಕ್ಕೆ ಸಂಬಂಧಪಟ್ಟಿದ್ದು, ಅದನ್ನ ನಾನು ರೆಡಿ ಮಾಡಿಕೊಡ್ತೀನಿ. ಆಮೇಲೆ ಅದಕ್ಕೆ ಬೇಕಾದ ವಸ್ತುಗಳನ್ನ ಕೊಟ್ಟು ಸಿಂಪಲ್ಲಾಗೆ ಅವ್ರಿಗೆ ಸಿಂಪಲ್ಲಾಗಿ ಕಾಣಿಸುತ್ತೆ, ನಮ್ಮ ಹತ್ರ ವಸ್ತುಗಳಿರುತ್ತೆ ಅದರಲ್ಲಿ ಪರಿಹಾರ ಮಾಡ್ತೀವಿ. ನಮಗೆಲ್ಲನೂ ಸ್ಮಶಾನ ಕರ್ಕೊಂಡೋಗಿ ಮಾಡೋದು. ಅದಕ್ಕೆ ಕೆಲವು ಇದು ಯಾವ ಅಂದರೆ ಇವಾಗ ನೋಡಿ, ಹೊಟ್ಟೆ ನೋವಿದೆ ಅಂದರೆ ಹೊಟ್ಟೆನೇ ಕುಯ್ಯಬೇಕು, ಬೆನ್ನು ಕುಯ್ಯೋಕ್ಕಾಗಲ್ಲ. ತಲೆನೋವಿದೆ ಅಂದರೆ ತಲೆಗೆ ಮೆಡಿಷನ್ ಕೊಡಬೇಕು. ಹಂಗೆ ಅದು ಯಾವ ಕೇಸ್ ಬಂದಿದೆಯೋ ಅಲ್ಲಲ್ಲ, ಯಾವ ಕೇಸ್ ಬಂದಿದೆಯೋ ಆ ಕೇಸ್ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಅದು ಅಂಥ ಕೇಸು ಇತ್ತು ಅದಕ್ಕೆ ಮಾತ್ರ ಅಲ್ಲಿ. ಎಲ್ಲನೂ ಸ್ಮಶಾನದಾಗಲಿ ಇದರಲ್ಲೆಲ್ಲ ಏನಿರಲ್ಲ. ಕೆಲವು ನಾನು ಮನೆ ಹತ್ರನೇ ಮಾಡಿಕೊಡ್ತೀನಿ. ಯಾವ ಸಮಯದಲ್ಲಿ ಆ ಪೂಜೆ ಮಾಡಿರೋದು? ಇದು ರಾತ್ರಿ 9-10 ಗಂಟೆಗೆ ಆಲ್ಮೋಸ್ಟು ರೆಗ್ಯುಲರ್ ಟೈಮ್ ಕ್ರಾಸ್ ಆಗಿ. ಯಾಕೆಂತಂದ್ರೆ ಇವಾಗ ಏನಾಗಿದೆ ಅಂದರೆ ನಾವು ಒಳ್ಳೆ ಕೆಲಸನೇ ಮಾಡ್ತಾ ಇರ್ತೀವಿ, ನೋಡೋ ಜನಗಳು ಇಲ್ಲಿ ಏನೋ ಕೆಟ್ಟದ್ದು ನಡೀತಿದೆ ಅಂತ ಜನಗಳು ಗುಂಪು ಸೇರಿಕೊಂಡು ಮತ್ತೆ ಅದನ್ನೇ ಏನೋ ತೊಂದರೆಗಳು ಮಾಡೋದು ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಟೈಮ್ ಕ್ರಾಸ್ ಆದ್ಮೇಲೆ ಮಾಡಿರೋದು. ಆಮೇಲೆ ಅದು ಸ್ಮಶಾನ ಪಕ್ಕದ ಸ್ಮಶಾನ ಇದೆ, ಅದು ಅವ್ರಿಗೆ ಗೊತ್ತಿಲ್ಲ ಸ್ಮಶಾನ ಇದೆ ಅಂತ. ಇದೆ ಅಂದರೆ ಎಲ್ಲಿ ಬರ್ತಾರೋ ಅವ್ರಿಗೆ ಭಯಪಡೋ. ಹೌದು, ಅಂದ್ರೆ ಆ ಕಡೆ ಕತ್ಲೆ ಇದ್ದೀರಂದ್ರೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಗೆ ರಿಮೂವ್ ಮಾಡೋಕೆ ಜಾಗ ಅದೇ ಬೇಕು ಅಂತ ಜಾಗನೇ. ಹಂಗಾಗಿ ಅದನ್ನ ಮಾಡಿದ್ವಿ. ಅಂದರೆ ಹೇಳ್ದ ನಮ್ಮ ಹತ್ರ ಎಲ್ಲ ವಿದ್ಯೆಗಳು ಇದೆ, ಸಮಯ ಬಂದಾಗ ಎಲ್ಲೆಲ್ಲಿಗೆ ಯಾವ್ಯಾವ್ದು ಬೇಕೋ ಅಲ್ಲೆಲ್ಲ ಉಪಯೋಗಿಸ್ತೀವಿ ಅಷ್ಟೇ. ಇವಾಗ ಯಾವ ಯುದ್ಧಕ್ಕೆ ಯಾವ ಪ್ರಮಾಣ ಹೇಗಿದೆ, ಯುದ್ಧದ ಪರಿಣಾಮ ಹೇಗಿದೆ ಅನ್ನೋದ್ರ ತಕ್ಕನಾಗಿ ವೆಪನ್ಸ್ಗಳನ್ನ ಯೂಸ್ ಮಾಡ್ತೀವಿ, ಎಲ್ಲಾನು ಯೂಸ್ ಮಾಡ್ತೀವಿ. ಅದುವರೆಗೂ ಸುಮ್ಮನೆ ಹೀಗೇನೆ ಹಿಂಗೆ ಇರ್ತೀವಿ. ನಮಗೆ ಕೆಲಸಕ್ಕೆ ಏನು ಅವಶ್ಯಕತೆ ಇದೆ, ಯಾವ ಕೆಲಸ ಇದು ಮಾಡ್ತಾ ಇದೆ ಅದಕ್ಕೆ ತಕ್ಕನಾಗಿ ಅದನ್ನ ಪ್ರಯೋಗ ಮಾಡ್ತೀವಿ. ಸೊ ವೀಕ್ಷಕರೇ, ಇದೊಂದು ಅದಿತ್ ನವೀನವರು ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಒಬ್ಬರನ್ನ ಒಂದು ಪೂಜೆ ಮಾಡಿರೋದು ಒಂದು ವಿಡಿಯೋ ನೋಡಿದೆ. ಅದು ತುಂಬ ಇಷ್ಟ ಆಯಿತು, ತುಂಬ ಒಂಥರ ಡಿಫ್ರೆಂಟ್ ಆಗಿರೋ ಥರದ್ದೊಂದು ವಿಚಾರ ಅನ್ನಿಸ್ತು. ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡ್ಸಿದ್ದೀನಿ. ಸೊ ಅದು ಕ್ಲಾರಿಟಿ ಕೊಟ್ಟಿದ್ದಾರೆ, ಅದು ಯಾವ ರೀತಿ ಇತ್ತು, ಯಾವ ರೀತಿ ಪೂಜೆ, ಯಾವ ರೀತಿ ಸಮಸ್ಯೆಗಳಿಗೆಲ್ಲ ಕರ್ಕೊಂಡೋಗಿದ್ದೀವಿ. ನೆನ್ನೆ ಮಾಡಿರೋದ್ರಿಂದ ಸೊ ರಿಸಲ್ಟ್ ಅವ್ರಿಗೆ ಇನ್ನೂ ಕ್ಲಾರಿಟಿ ಕನ್ಫರ್ಮ್ ಆಗಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ತಗೋ. ಅಲ್ಲ, ಕೆಲವ್ರದ್ದೆಲ್ಲ ಇದೆ, ಕೆಲವ್ರದ್ದು ರಿಸಲ್ಟ್ ಇದೆ, ಬೇಕಾದ್ರೆ ಫೋನ್ ಮಾಡಿ ಕೇಳೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಖಂಡಿತ ಸೊ ಈ ಥರದ್ದು ಒಂದಷ್ಟು ವಿಚಾರಗಳನ್ನ, ಸಮಸ್ಯೆಗಳ ಮೇಲೆ ಅವ್ರನ್ನ ಎಲ್ಲಿ ಏನು ಪೂಜೆ ಯಾವ ಥರದ್ದು ಅನ್ನೋದ್ರ ಬಗ್ಗೆ ಸೊ ಕ್ಲಾರಿಟಿ ಸಿಕ್ಕಿ ಅದ್ರ ಬಗ್ಗೆ ಒಂದು ಪರಿಹಾರ ಕೊಟ್ಟು ಸೊ ರಿಸಲ್ಟ್ಗಳು ಕೊಡ್ತಾ ಇದ್ದಾರೆ. ಸೊ ಸಾಧ್ಯವಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಬ್ಬರು ನಾನು ಮಾತಾಡಿಸ್ತೀನಿ. ಸೊ ಯಾವೆಲ್ಲ ಒಂದು ಅನುಭವಗಳು ಅವ್ರಿಗಾಗಿರುತ್ತೆ, ಯಾವ ರೀತಿ ರಿಸಲ್ಟ್ಗಳು ಪಡೆದಿರ್ತಾರೆ ಕೇಳೋಣ. ಸೊ ಈ ಒಂದು ವಿಚಾರಗಳು ತೊಂದರೆಯಲ್ಲಿರೋರಿಗೆ, ಅದರಲ್ಲೂ ನೆಗೆಟಿವ್ಗಳು, ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋರಿಗೆ ಸೊ ಆದಿತ್ ನಾವಿನವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ದಾರಿ. ಯಾಕಂದರೆ ಆ ಥರದ್ದೊಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾ ಇರೋದು, ಪ್ರಾಕ್ಟಿಕಲಾಗಿ ನೋಡ್ತಾ ಇರೋದ್ರಿಂದ ಸೊ ಸಮಸ್ಯೆಗಳಿರೋರು ಬಗೆಹರಿಸ್ಕೊಳ್ಬೇಕು, ಸುಮ್ಮನೆ ಹಾಗೆ ಸಮಸ್ಯೆ ಇಟ್ಕೊಂಡು ಕೂರೋದಲ್ಲ ಅಂತ ಒಂದು ವಿಚಾರ. ಸೊ ಇದನ್ನು ಬಳಸ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ನಾನು ಒಬ್ಬ ವ್ಯಕ್ತಿಗಳನ್ನ ಮಾತಾಡಿಸಿ ರಿಸಲ್ಟ್ ಪಡೆದವ್ರ ಅನುಭವಗಳನ್ನ ಶೇರ್ ಮಾಡ್ತೀನಿ ಮುಂದೆ. ನಮಸ್ಕಾರ.